ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನೆಲ್. ಇದೀಗ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ವರ್ಲ್ಡ್ ಕಪ್ 2023 ಶೆಡ್ಯೂಲ್ ರಿಲೀಸ್ ಆಗಿದೆ. ಗುರು, ಹೇಗಿದೆ ಶೆಡ್ಯೂಲು? ಈ ಒಂದು ಶೆಡ್ಯೂಲು ರೂಮರ್ಸ್ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಇದೀಗ ಈ ಒಂದು ವೇಳಾಪಟ್ಟಿ ವೈರಲ್ ಆಗ್ತಿದೆ. ಈ ಒಂದು ವೇಳಾಪಟ್ಟಿ ಪ್ರಕಾರ ನಮ್ಮ ಟೀಮ್ ಇಂಡಿಯಾ ಹೇಗೆ ಎಲ್ಲ ಪಂದ್ಯವನ್ನು ಆಡ್ತಾರೆ. ಇಂಡಿಯಾ ಓಡಿಎ ವರ್ಲ್ಡ್ ಕಪ್ ರೂಮರ್ಸ್ ಫಿಕ್ಸ್ಚರ್ ಇದು. ಆಸ್ಟ್ರೇಲಿಯಾ ವಿರುದ್ಧ 8 ಅಕ್ಟೋಬರ್ ಪಂದ್ಯವನ್ನು ಆಡ್ತಾರೆ. 11 ಅಕ್ಟೋಬರ್ ಅಫ್ಘಾನಿಸ್ತಾನ್ ತಂಡದ ವಿರುದ್ಧ ಪಂದ್ಯವನ್ನು ಆಡ್ತಾರೆ. ಪಾಕಿಸ್ತಾನ್ ತಂಡದ ವಿರುದ್ಧ ನಮ್ಮ ಭಾರತ ತಂಡ 15 ಅಕ್ಟೋಬರ್ ಅಹಮದಾಬಾದ್ ಅಲ್ಲಿ ಪಂದ್ಯ ಬರುತ್ತೆ ಅಂತ ಇದೀಗ ರೂಮರ್ಸ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ವೇಳಾಪಟ್ಟಿ ಲೀಕ್ ಆಗಿದೆ ಇದೀಗ ICC ಕಡೆಯಿಂದ. ಅದಾದ ನಂತರ ಅಕ್ಟೋಬರ್ 19 ಬಾಂಗ್ಲಾದೇಶ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಪಂದ್ಯವನ್ನು ಆಡ್ತಾರೆ. ನೆಕ್ಸ್ಟ್ ನ್ಯೂಜಿಲೆಂಡ್ ವಿರುದ್ಧ ಅಕ್ಟೋಬರ್ 22 ಆಡ್ತಾರೆ. 29 ಇಂಗ್ಲೆಂಡ್ ನಲ್ಲಿ ಆಡ್ತಾರೆ. ನೆಕ್ಸ್ಟ್ ಕ್ವಾಲಿಫೈಯರ್ 1 ಮುಂಬೈನಲ್ಲಿ ಆಡ್ತಾರೆ. ಸೌತ್ ಆಫ್ರಿಕಾ ವಿರುದ್ಧ ನವೆಂಬರ್ 5 ಕೋಲ್ಕತ್ತಾದಲ್ಲಿ ಆಡ್ತಾರೆ. ಕ್ವಾಲಿಫೈಯರ್ 2 ನವೆಂಬರ್ 11 ಬೆಂಗಳೂರಿನಲ್ಲಿ ಆಡ್ತಾರೆ. ಇದೀಗ ಈ ಒಂದು ವೇಳಾಪಟ್ಟಿ ಲೀಕ್ ಆಗಿದೆ ಅಂತ ಹೇಳ್ಬೋದು ICC ಕಡೆಯಿಂದ. ಈ ಒಂದು ವೇಳಾಪಟ್ಟಿ ಈ ರೀತಿ ಇದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚು ಅಕ್ಟೋಬರ್ 15 ಫಿಕ್ಸ್ ಮಾಡಲಾಗಿದೆ ಅಂತ ಹೇಳ್ಬೋದು. ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ 7 ನಂತರ ಪಾಕಿಸ್ತಾನ್ ತಂಡ ನಮ್ಮ ಭಾರತಕ್ಕೆ ಬರ್ತಾ ಇದ್ದಾರೆ ಪಂದ್ಯವನ್ನು ಆಡೋದಕ್ಕೆ. ಇದು ವಿಶ್ವಕಪ್ ಫಿಕ್ಸ್ಚರ್ಸ್ ವೇಳಾಪಟ್ಟಿ ಅಂತ ಹೇಳ್ಬೋದು. ಇದೀಗ ಲೀಕ್ ಆಗಿರೋದು ಎಲ್ಲ ಕಡೆ ಈ ಒಂದು ವೇಳಾಪಟ್ಟಿ ಇದೀಗ ವೈರಲ್ ಆಗ್ತಿದೆ. ನಾವು ಕೂಡ ವೈರಲ್ ಮಾಡಿದ್ದೀರಿ ನಮ್ಮ ಚಾನಲಲ್ಲಿ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಅಭಿಮಾನಿಗಳಾದರೆ ಈ ಕೂಡಲೇ ಫಾಲೋ ಮಾಡಿ ಅಪ್ಡೇಟ್ಸ್ಗಾಗಿ.